ದೇಶದಾದ್ಯಂತ ಕುತೂಹಲಕ್ಕೆ ಕಾರಣವಾಗಿರುವ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ 2024 ಚುನಾವಣೋತ್ತರ ಸಮೀಕ್ಷೆ ಇವತ್ತು ಪ್ರಕಟವಾಗಿದೆ. 2014 ಬಳಿಕ ಮೊದಲ ಬಾರಿಗೆ ಕಣಿವೆ ರಾಜ್ಯದಲ್ಲಿ ಚುನಾವಣೆ ನಡೆದಿದ್ದು ಯಾರಿಗೆ ಅಧಿಕಾರ ಎಂಬುದು ಚರ್ಚೆಯ ವಿಷಯವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಒಟ್ಟು ವಿಧಾನಸಭಾ ಕ್ಷೇತ್ರಗಳು 9. 3 ಹಂತದಲ್ಲಿ ಮತದಾನ ನಡೆದಿದ್ದು ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ 46. ಜಮ್ಮು ಮತ್ತು ಕಾಶ್ಮೀರದ 9 ವಿಧಾನಸಭಾ ಕ್ಷೇತ್ರಗಳಿಗೆ September 18, September 25 ಮತ್ತು October 1 3 ಹಂತಗಳಲ್ಲಿ ಮತದಾನ ನಡೆದಿತ್ತು. ಒಟ್ಟು ಶೇಕಡ 63.88% ಮತದಾನವಾಗಿತ್ತು. ಶನಿವಾರ ಅಂದರೆ ಇವತ್ತು ರಾಷ್ಟ್ರೀಯ ವಾಹಿನಿಗಳು ವಿವಿಧ ಸಂಸ್ಥೆಗಳ ಜೊತೆಗೆ ನಡೆಸಿದ ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಮತ ಎಣಿಕೆ October 8 ಮಂಗಳವಾರ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ August 2019 ಸಂವಿಧಾನದ 370 ವಿಧಿ ರದ್ದುಗೊಳಿಸಿತು. ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ವಾಪಸ್ ಪಡೆದ ಬಳಿಕ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆ ನಡೆದಿದೆ. ಇಂಡಿಯಾ ಮೈತ್ರಿಕೂಟ ಬಿಜೆಪಿ ಚುನಾವಣೆಯಲ್ಲಿ ಎದುರಾಳಿಗಳು ವಿಧಾನಸಭಾ ಚುನಾವಣೆಗಾಗಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಮಾಡಿಕೊಂಡಿವೆ. ಲೋಕಸಭಾ ಚುನಾವಣೆ 2024 ಎರಡೂ ಪಕ್ಷಗಳು ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದ್ವು. ಈಗ ವಿಧಾನಸಭಾ ಚುನಾವಣೆಯಲ್ಲಿಯೂ ಸೀಟ್ ಹಂಚಿಕೆ ಮಾಡಿಕೊಂಡಿವೆ. ಆದ್ರಿಂದ ಚುನಾವಣಾ ಫಲಿತಾಂಶ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಎಕ್ಸಿಟ್ ಪೋಲ್ ಫಲಿತಾಂಶ. ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ 2024 ಕುರಿತು ಇಂಡಿಯಾ ಟುಡೇ ಸಿ ವೋಟರ್ ಸಮೀಕ್ಷೆಗಳನ್ನು ನಡೆಸಿವೆ. ಹರಿಯಾಣ ಮತ್ತು ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ 2024 ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟವಾಗ್ತಾ ಇದೆ. ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಎನ್ಸಿ ಮೈತ್ರಿಕೂಟ %36, ಬಿಜೆಪಿ %41, ಪಿಡಿಎಫ್ %5 ಮತ್ತು ಇತರರು %18 ಮತಗಳನ್ನು ಪಡೆಯಲಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಇನ್ನು 90 ಕ್ಷೇತ್ರಗಳ ಪೈಕಿ 43 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು ಕಾಂಗ್ರೆಸ್ +11, ಬಿಜೆಪಿ +27, ಪಿಡಿಪಿ +0.2 ಅಂದ್ರೆ 1 or 2 ಇತರ ಸೀಟನ್ನು ಪಡೆಯಬಹುದು ಮತ್ತು ಇತರರು ಒಂದು ಸೀಟ್ ಅಥವಾ ಸೀಟ್ ಬರದೇ ಇರಬಹುದಾದಂತಹ ಸಾಧ್ಯತೆಗಳಿದೆ. ಈ ಎಲ್ಲ ಇಷ್ಟು ಸೀಟ್ಗಳನ್ನು ಜಯಗಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಒಮರ್ ಅಬ್ದುಲ್ಲಾ ಉತ್ತಮ ಅಂತ %39 ಜನರು, ರವೀಂದ್ರ ರೈನಾ ಉತ್ತಮ ಅಂತ %12 ಜನರು, ಮೆಹಬೂಬಾ ಮುಫ್ತಿ ಉತ್ತಮ ಅಂತ %9 ಜನರು ಮತ್ತು ವಿಕಾರ್ ರಸೂಲ್ ವಾನಿ ಪರವಾಗಿ %6 ಜನರು ಸಮೀಕ್ಷೆಗಳಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಮೀಕ್ಷೆಗಳ ಪ್ರಕಾರ ಜಮ್ಮು ವಿಭಾಗದಲ್ಲಿ ಕಾಂಗ್ರೆಸ್ ಎನ್ಸಿ ಮೈತ್ರಿಕೂಟ +11, ಬಿಜೆಪಿ +27, ಪಿಡಿಪಿ +2, ಇತರರು ಒಂದು ಸ್ಥಾನಗಳಲ್ಲಿ ಜಯವನ್ನು ಗಳಿಸಲಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಎನ್ಸಿ %37, ಬಿಜೆಪಿ %41, ಪಿಡಿಪಿ %4 ಮತ್ತು ಇತರರು %18 ಮತಗಳನ್ನು ಗಳಿಸಲಿದ್ದಾರೆ ಅಂತ ಈ ಎಕ್ಸಿಟ್ ಪೋಲ್ ಮೂಲಕ ತಿಳಿದು ಬರ್ತಾ ಇದೆ.